ಅಯೋಧ್ಯೆಯಲ್ಲಿ ಶ್ರೀರಾಮ, ಕುಣಿಗಲ್ನ ಬೀದನಗಿರಿಯಲ್ಲಿ ಹನುಮ. ಅಲ್ಲಿ ಶ್ರೀ ನರೇಂದ್ರ ಮೋದಿ, ಇಲ್ಲಿ ಶ್ರೀ ಧನಂಜಯ ಗುರುಜಿ. ಸಂಕಲ್ಪ ಮಾತ್ರ ಒಂದೇ. ಅಯೋಧ್ಯೆ ರಾಮ ಮಂದಿರದ ಎತ್ತರ 161 ಅಡಿ ಎತ್ತರ. ಬಿದನಗೆರೆ ಶ್ರೀ ಪಂಚಮುಖಿ ಆಂಜನೇಯನ ಎತ್ತರ ಕೂಡ 161 ಅಡಿ. ಹೌದು ವೀಕ್ಷಕರೇ, ರಾಮ ಜನ್ಮಭೂಮಿಗಾಗಿ ಕೋಟ್ಯಾಂತರ ಹಿಂದೂಗಳು ಹಲವು ದಶಕಗಳನ್ನೇ ಕಾಯಬೇಕಾಯಿತು. ತಾಳ್ಮೆ, ತ್ಯಾಗ, ಬಲಿದಾನಗಳ ಫಲವಾಗಿ ಇಂದು ಹಿಂದೂಗಳ ಹೃದಯ ಸಾಮ್ರಾಟ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿ ಆ ಮಂದಿರದಲ್ಲಿ ವಿರಾಜಮಾನನಾಗಿ ಶ್ರೀರಾಮಲಲ್ಲ ನೆಲೆಸಿದ್ದಾನೆ. ಇದು ನಮ್ಮ ಭಾರತೀಯ ಹಿಂದೂಗಳಿಗೆ ಸಿಕ್ಕ ಜಯ. ಇದಕ್ಕೆ ಸಂಕಲ್ಪ ತೊಟ್ಟಿದ್ದು ಮಾತ್ರ ದೇಶದ ದೊರೆ ಪ್ರಧಾನಿ ನರೇಂದ್ರ ಮೋದಿ. ಹೌದು ವೀಕ್ಷಕರೇ, ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮನಿಗೆ ನೆಲೆಸಿಗಲು ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪ ದೊಡ್ಡದು. ಅದೇ ರೀತಿ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇದೊಂದು ಭಕ್ತಿ ಭಾವೈಕ್ಯತೆಯ ಸಂಗಮ. ಪವಾಡ ಸದೃಶ ಪುಣ್ಯ ಕ್ಷೇತ್ರ, ಲಕ್ಷಾಂತರ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುತ್ತಿರುವ ಕರ್ನಾಟಕದ ಏಕೈಕ ಧಾರ್ಮಿಕ ಪುಣ್ಯಕ್ಷೇತ್ರ ಅಂದರೆ ಅದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಶ್ರೀ ಬಸವೇಶ್ವರ ಮಠ. ಅಯೋಧ್ಯೆಗೆ ಮೋದಿ ಸಂಕಲ್ಪ, ಬಿದನಗೆರೆಗೆ ಶ್ರೀ ಧನಂಜಯ ಗುರೂಜಿಗಳ ಸಂಕಲ್ಪ. ಅಲ್ಲಿ ಪ್ರಧಾನಿ ಮೋದಿಯವರಿಗೆ ಇಡೀ ಭಾರತೀಯ ಹಿಂದೂಗಳ ಬೆಂಬಲ ಇದ್ದರೆ, ಇಲ್ಲಿ ಧನಂಜಯ ಗುರೂಜಿಗಳಿಗೆ ಕೇವಲ ತನ್ನ ಭಕ್ತರ ಸಹಕಾರ ಮಾತ್ರ ಇದೆ. ಧನಂಜಯ ಗುರೂಜಿಯವರ ಬಹುದೊಡ್ಡ ಸಂಕಲ್ಪದಿಂದ ಇವತ್ತು 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ ಲೋಕಾರ್ಪಣೆಗೊಂಡಿದೆ. ದೇವರ ಸೇವಕ, ಜನಗಳ ಸೇವಕ, ಇಡೀ ನನ್ನ 6.5 ಕೋಟಿ ಜನಗಳ ಆಶೀರ್ವಾದದಿಂದ ಈ ಬೃಹತ್ ನಿರ್ಮಾಣದ ಕಾರ್ಯ ಯಶಸ್ವಿಯಾಗಿ ನೆರವೇರಿದೆ. ನನ್ನ ಭಕ್ತರ ಕೊಡುಗೆ ಇದು, 6.5 ಕೋಟಿ ಜನಗಳ ಆಶೀರ್ವಾದದ ಕೊಡುಗೆ ಇದು. ಈ ಕೆಲಸ 8 ವರ್ಷಗಳ ಕಾಲ ಸತತವಾಗಿ 50 ಕಲಾತಂಡಗಳಿಂದ ಈ ಒಂದು ಬೃಹತ್ ನಿರ್ಮಾಣ ನೆರವೇರಿದೆ. ಈ 161 ಅಡಿ ಪಂಚಮುಖಿ ಆಂಜನೇಯನ್ನು ವೀಕ್ಷಣೆ ಮಾಡಿ ನರೇಂದ್ರ ಮೋದಿಯವರು ಅವರೇನು ಆಮಂತ್ರಣ ಕೊಡೋದಕ್ಕೋಸ್ಕರ ಡೆಲ್ಲಿಗೆ ನಾವು ಕಚೇರಿಗೆ ನಾವು ಹೋದೋ. ಉದ್ಘಾಟನೆ ಟೈಮ್ನಲ್ಲಿ 22 ನಿಮಿಷಗಳ ಕಾಲ ವಿವರಣೆಯನ್ನು ಕೊಟ್ಟು ಇಂಥ ಕಾರ್ಯಕ್ರಮವನ್ನು, ಧರ್ಮವನ್ನು ಉಳಿಸಬೇಕು, ಧರ್ಮವನ್ನು ಬೆಳೆಸಬೇಕು, ಒಂದು ಹಿಂದೂ ಧರ್ಮದ ದೇವಾಲಯವನ್ನು ಇಡೀ ಕರ್ನಾಟಕದ ಜನತೆಗೆ ವಿಶ್ವವಿಖ್ಯಾತಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದೀರಾ, ಇಂಥ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದೀರಿ ಎಂಬುದಕ್ಕೋಸ್ಕರ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರು ಬಹಳ ಖುಷಿಪಟ್ಟರು ಎಂಬುದಕ್ಕೋಸ್ಕರ ನನ್ನ ಜನತೆಗೆ ಇಷ್ಟಪಡ್ತೀನಿ ಖಂಡಿತ. ನಾನು ಧರ್ಮದರ್ಶಿಗಳಾದ ಧನಂಜಯ ಗುರೂಜಿಗಳ ಸಂಕಲ್ಪ, ಅವರ ಸಾಧನೆ ಅಷ್ಟಿಷ್ಟಲ್ಲ ವೀಕ್ಷಕರೇ, ಪ್ರಪಂಚವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಕೇವಲ ಶ್ರೀ ಧನಂಜಯ ಗುರೂಜಿಗಳಿಗೆ ಮಾತ್ರ ಸಾಧ್ಯ. ಅವಮಾನ, ಅಪಮಾನ, ಸಾವು ನೋವುಗಳನ್ನು ಗೆದ್ದು ಬಂದ ಧನಂಜಯ ಗುರೂಜಿಗಳು ಇವತ್ತು ಹಿಂದೂ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ. ಇವತ್ತು ಈ ಕ್ಷೇತ್ರ ಒಂದು ಪ್ರವಾಸೋದ್ಯಮ ತಾಣವಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರತಿದಿನ 100,000 ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತಿರುತ್ತದೆ. ದೇಶದ ಮೂಲೆ ಮೂಲೆಗಳಿಂದ ಕಷ್ಟ ಎಂದು ಬಂದ ಭಕ್ತರ ಸಮಸ್ಯೆಗಳನ್ನು ಧನಂಜಯ ಗುರೂಜಿಗಳು ತಮ್ಮ ದಿವ್ಯಾಂಜನ ಸಂಭೂತದಿಂದ ಪರಿಹರಿಸುತ್ತಿದ್ದಾರೆ. ಸ್ಪೆಷಲ್ ಬ್ಯೂರೋ, ಅಂಜಿ ನಾಗಲಮಡಿಕೆ.